ಪ್ರಪಂಚವೆಲ್ಲ ಹುಡುಕಾಡಿದ್ರು ನಮ್ಮ ದೇಶ ಪ್ರೀತಿಗೋಸ್ಕರ ಕೊಟ್ಟಿರುವಂತ ಕಾಣಿಕೆ ಪ್ರೀತಿಗಂತ ನೀಡಿರೋ ಮಹತ್ವ ಇನ್ನು ಯಾವುದೇ ದೇಶದಲ್ಲೂ ಇಲ್ಲ. ಪ್ರೀತಿಗೋಸ್ಕರ ಮಹಲ್ನೇ ಕಟ್ಟಿದಂತ ದೇಶ ನಮ್ದು. ನಮಗೆ ಗೊತ್ತಿಲ್ಲದೆ ಈ ಪ್ರೀತಿ ನಮ್ಮ ಜೊತೆನಲ್ಲಿದ್ದು ನಮ್ಮೆಲ್ಲ ಕಷ್ಟ ಸುಖ ದುಃಖ ಸಂತೋಷಗಳ ನಡುವೆ ನಗನಗುತ್ತಾ ಇದೆ. ಈ ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ. ಅದು ಯಾರ ಮನಸ್ಸಲ್ಲಿ ಬೇಕಾದರೂ ಹುಟ್ಟಬಹುದು. ಅದು ಚಿಕ್ಕ ಮಕ್ಕಳಾಗ್ಬೋದು ಅಥವಾ ಹದಿಹರಿಯದ ಹುಡುಗ ಹುಡುಗಿಯಾಗ್ಬೋದು ಅಥವಾ ಅಜ್ಜ ಅಜ್ಜಿಯಾಗ್ಬೋದು. ಈ ಪ್ರೀತಿಗೆ ಅಂತಸ್ತಿನ ಅಹಮ್ಮಿಲ್ಲ. ಬಡವ ಶ್ರೀಮಂತಿಕೆಯ ಭೇದವಿಲ್ಲ. ಅದು ಬಡವನ ಎದೆಯಲ್ಲಿ ಕೂಡ ಸಂತೋಷದ ಜ್ಯೋತಿನ ಹಚ್ಚುತ್ತೆ, ಹಾಗೆ ಶ್ರೀಮಂತನ ಎದೆಯಲ್ಲಿ ಆತ್ಮಬಲದ ಬಾವುಟನ್ನು ಆರಿಸುತ್ತೆ. ಹೀಗೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಎದೆಯಲ್ಲೂ ಒಂದು ಪುಟ್ಟದಾದ ಮಹಲ್ ಇದ್ದೇ ಇರುತ್ತೆ. ಅಂತ ಒಂದು ಸುಂದರವಾದ ಮಹಲ್ನ ಹುಡುಕಾಟವೇ ಈ ನನ್ನ ದಿಲ್ ಕಹಾನಿ, ಎರಡು ಕಣ್ಗಳ ಕಂಬನಿ. ಈ ಪ್ರೀತಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕಾಡ್ತಾನೆ ಇರುತ್ತೆ. ಕೆಲವ್ರಿಗದು ಸಂತೋಷನ ನೀಡುತ್ತೆ, ಇನ್ನು ಕೆಲವರಿಗೆ ನೋವು ಕೊಡುತ್ತೆ. ಸಮಾಜದಲ್ಲಿ ಪ್ರೀತಿಯಿಂದ ಎಷ್ಟು ಜನ ಸಂತೋಷವಾಗಿದ್ದಾರೋ ಅದಕ್ಕಿಂತ ಹೆಚ್ಚಿನ ಜನ ನೋವು ಪಡ್ತಿದ್ದಾರೆ ಅಂತ ಒಂದು ನೋವಿನ ಕತೆ ನಿಮ್ಮ ಮುಂದೆ ಈಗ ಇಡ್ತಿದ್ದೀನಿ. ಇವನ ಹೆಸರು ರಾಜು. ಒಂದು ವರ್ಷದಿಂದ ಇವನೊಂದು ಹುಡುಗಿನ ಲವ್ ಮಾಡ್ತಿದ್ದಾನೆ. ಅವಳು ಅವಳು ಪ್ರೀತಿಸೋ ವಿಷಯನ ಹೇಳಬೇಕು ಅಂತ 6 ತಿಂಗಳ ಹಿಂದೆ ಇಲ್ಲಿಗೆ ಬರೋಕೆ ಹೇಳಿದ್ಲು. ಇವನು ದಿನ ಅವಳಿಗೋಸ್ಕರ ಬಂದಿಲ್ಲಿ ಕಾಯ್ತಿರ್ತಾನೆ. ಪ್ರತಿದಿನ ಅವಳು ಬರ್ತಾಳೆ ಅಂತ ಅವಳಿಗೋಸ್ಕರ ಕಾಯ್ತಿರೋ ಈ ಪ್ರೇಮಿಗೆ ಅವಳು ಸತ್ತೋದ ವಿಷಯ ಗೊತ್ತಿಲ್ಲ. ಬೇರೆಯೊಬ್ರು ಹೇಳಿದ್ರೂ ನಂಬಲ್ಲ, ಯಾಕಂದ್ರೆ ಆ ಸಾವನ್ನೇ ಮೀರಿಸಿದಂತ ನಂಬಿಕೆ ಇವನ ಪ್ರೀತಿಯಲ್ಲಿದೆ. ಸಿಗದೇ ಇರೋಂಥ ಪ್ರೀತಿಗೋಸ್ಕರ ಕಾಯ್ತಿರೋ ಈ ಪ್ರೇಮಿನ ನೋಡಿದ್ವಿ. ಈಗ ಸಿಕ್ಕಿ ಸಂತೋಷವಾಗಿರುವಂತಹ ಪ್ರೇಮಿಗಳನ್ನ ನೋಡೋಣ. ಸಂತೋಷವಾಗಿರೋ ಪ್ರೇಮಿಗಳು ಇದೇ ರೀತಿ ಸಂತೋಷವಾಗೇ ಇರಲಿ. ಆದರೆ ಪ್ರೀತಿನ ಪಡ್ಕೊಂಡು ಹಾಗೆ ಕಳ್ಕೊಂಡು ನೋವು ಪಡ್ತಿರೋಂಥ ಪ್ರೇಮಿನ ನೋಡೋಣ.
ಹೀಗೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರೀತಿ ಇದೆ. ಈ ಪ್ರೀತಿಯಿಂದ ಆಗಿರುವಂತಹ ಅನಾಹುತಗಳಿಂದ ಎಷ್ಟೋ ಜನ ತಮ್ಮ ತಮ್ಮ ಪ್ರಾಣಗಳನ್ನೇ ಕಳ್ಕೊಂಡಿದ್ದಾರೆ. ಇನ್ನೆಷ್ಟೋ ಜನ ಹುಚ್ಚರಾಗಿ ಬೀದಿ ಬೀದಿ ಅಲಿತಿದ್ದಾರೆ, ಹಾಗೆ ಸಂತೋಷವಾಗಿ ಕೂಡ ಇದ್ದಾರೆ. ಇಡೀ ಸಮಾಜದಲ್ಲಿ ಪ್ರೀತಿಸೋರು ಮಾತ್ರ ನೂರಾರು ಥರ, ಪ್ರೀತಿ ಮಾತ್ರ ಒಂದೇ ಥರ. ನೂರಾರು ಥರ ಇರೋ ಈ ಪ್ರೇಮ ಕಥೆಗಳಲ್ಲಿ ಒಂದು ಸಣ್ಣ ಸುಂದರವಾದ ಕಥೆಯೇ ಈ ನನ್ನ ದಿಲ್ ಕಹಾನಿ ಎರಡು ಕಣ್ಗಳ ಕಂಬನಿ. ಸೌಂಡ್ ಕ್ಲಾಪ್, ಕ್ಯಾಮ್ರಾ ಆಕ್ಷನ್. ಶ್ವೇತಾ